ಪ್ರತಿ ಮನೆ ಮನೆಗೂ ನಲ್ಲಿ ಸಂಪರ್ಕ. ಮನೆ ಬಾಗಿಲ ಮುಂದೇನೆ ಭರ್ತಿ ನೀರು. ಗ್ರಾಮೀಣ ಭಾಗಗಳಲ್ಲಿ ಮೈಲುಗಟ್ಟಲೆ ಕುಡಿಯುವ ನೀರಿಗಾಗಿ ಅಲೆದಾಡುವ ಜನರ ಪಾಲಿಗೆ ಈ ಯೋಜನೆಯೊಂದು ಆಪತ್ ಬಾಂಧವನಂತೆ ಕಾಣ್ತಿತ್ತು. ಮನೆ ಮುಂದೇನೆ ನೀರು ಬರುವ ಈ ವಿಶೇಷ ಯೋಜನೆಯು ದೇಶದ ಪ್ರಧಾನಿಗಳ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಇಂಥ ಆದರ್ಶ ಯೋಜನೆಯನ್ನ ನಮ್ಮ ರಾಜ್ಯದ ಜನ ಯಾವ ರೀತಿ ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೆ ಹೇಳಲೇಬೇಕು. ದಾವಣಗೆರೆಯ ಹಲವಾರು ಹಳ್ಳಿಗಳಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನ ಪಡೆದು ಈ ಬಾರಿ ಹೋದದ್ದು ಐಗೂರು ಗ್ರಾಮ ಪಂಚಾಯಿತಿಯ ತುಂಬಿಗೆರೆ ಗ್ರಾಮಕ್ಕೆ. ಇಲ್ಲಿ ಇಡೀ ಊರಿಗೆ ಊರೇ ಒಂದಾಗಿತ್ತು. ಇವರಿಗೆ ಈ ಯೋಜನೆ ಬೇಡವೇ ಬೇಡವಂತೆ. ಕಾರಣ ತುಂಬಾ ಸಿಂಪಲ್. ಮೇಲೆ ಇರತಕ್ಕಂಥ ಬಿಲ್ ಆಗ್ತದೆ, ಬಿಲ್ ಬರ್ತದೆ, ಚಾರ್ಜಸ್ ಬರ್ತಿನಿಂದ ಹಾಗಾಗಿ ನಾವು ಯಾರು ಕೂಡ ನಮಗೆ ಅದು ಅವಶ್ಯಕತೆ ಇಲ್ಲ. ಮನುಷ್ಯ ನಿಲ್ಲಿಲ್ದಾರೆ ಏನಾರ ಅಂದರೆ ಮತ್ತೆ 1.5 ಸಾವಿರ ರೂಪಾಯಿ ಅಮೌಂಟ್ ಕಟ್ಟಲೇಬೇಕಂತಾರೆ 1.5 ಸಾವಿರ. ಹಾಗಾಗಿಬಿಟ್ಟು ನಮಗೆ ಇಲ್ಲಿ ದುಡ್ಡು ಅನ್ನೋ ದುಡ್ಡು ಇಲ್ಲಿ 28 ಲಕ್ಷ ಸ್ಟ್ಯಾಂಡರ್ಡ್ ಆಗಿತ್ತು ಅಂತ ಹೇಳ್ತಾರಲ್ಲ, ಅವಶ್ಯಕತೆ ಇದ್ದ ಥರ ಹಾಕೇನಿಲ್ಲ ಅವರು. ನಮಗೆ ಅವಶ್ಯಕತೆ ಇಲ್ಲ, ಅದು ಅನ್ನೆಸರಿ ತಂದು ದುಡ್ಡು ಅದನ್ನು ವೇಸ್ಟ್ ಮಾಡೋ ಅಂತ ಇದಿಲ್ಲಲ್ಲ, ಅದನ್ನು ಬೇರೆ ಕಡೆ. ಈ ಬಿಲ್ ಪ್ರೋಸೆಸ್ ನಿಲ್ಲಿಸಿದ್ರೆ ಈ ಯೋಜನೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಒಪ್ಪಿಗೆ ಇದೆ ಸರ್. ಇಲ್ಲಿರೋ ಜನ ಭಯ ಬೀಳ್ತಿರೋದು ಅದಕ್ಕೆ ಸಮುದಾಯ ವಂತಿಕೆ ಅನ್ನೋದನ್ನ ಹೇರಿ ಆ ಬಳಿಕ ಹೆಚ್ಚು ಹಣ ಕೀಳೋಕೆ ಸರಕಾರ ಮುಂದಾಗುತ್ತಿದೆ ಅನ್ನೋ ಮಾತುಗಳು ಕೇಳಿ ಬಂದವು. ಐವತ್ತೈದು ಲೀಟರ್ ನೀರು ಸಾಕ, ಮೀಟರ್ ಸೃಷ್ಟಿಸಿದ ಭಯ. ಸಮುದಾಯ ವಂತಿಕೆಗೆ ಹೆದರುತ್ತಿರುವ ಈ ಗ್ರಾಮಸ್ಥರ ಭಯಕ್ಕೆ ಕಾರಣವಾಗಿರೋದು ಮೀಟರ್. ಮನೆಗಳಿಗೆ ನಲ್ಲಿ ಸಂಪರ್ಕದ ಜೊತೆ ಪ್ರತಿ ನಲ್ಲಿಗಳಿಗೂ ಮೀಟರ್ ಅಳವಡಿಸಲಾಗುತ್ತಿದೆ. ಪ್ರತಿ ಮನೆಗೂ 55 ಲೀಟರ್ ನೀರು ಕೊಡಲಾಗಿದೆ. ಆದರೆ ಆ 55 ಲೀಟರ್ ಬಳಿಕ ಬಳಸುವ ಪ್ರತಿ ಲೀಟರ್ ನೀರಿಗೂ ನಿರ್ದಿಷ್ಟ ಬಿಲ್ ಬರಲಿದೆಯಂತೆ. ಇದೇ ಕಾರಣಕ್ಕೆ ಜನ ಭಯಗೊಂಡಿರೋದು. ಆಮೇಲೆ ಇವ್ರು ಏನಂತಾರೆ, 55 ಲೀಟರ್ ಫ್ರೀ, 55 ಲೀಟ್ರ್ ಮೇಲೆ ಆಗಿದ್ಮೇಲೆ 1 ಲೀಟ್ರಿಗೆ ಇಷ್ಟು ಅಂತ ಬಿಲ್ ಕ್ಲೇಮ್ ಮಾಡ್ತಾರೆ. ನಾವು ಕೇಳ್ತಾ ಇದ್ದೀವಿ ಎಷ್ಟು ಲೀಟ್ರಿಗೆ ಎಷ್ಟು ಬಿಲ್ ಮಾಡ್ತಿದ್ದೀರಿ ಅಂತ ಪಿ ಡಿ ಒ ಕೇಳಿದ್ರು ಕೂಡ ಪಿ ಡಿ ಒ ಉತ್ತರ ಕೊಟ್ಟಿಲ್ಲ. ನಮಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಹೇಳಿದ್ರೆ ಅಂದರೆ ಒಬ್ಬ ಮನುಷ್ಯನಿಗೆ 55 ಲೀಟ್ರ್ ನೀರು ಕೊಡ್ತೀವಿ, 55 ಲೀಟ್ರ್ ನೀರು ಕೊಟ್ಟಾದ ನಂತರ ಅದು ಮಿನಿಮಮ್ ಏನಿರ್ತದೋ ಮ್ಯಾಕ್ಸಿಮಮ್ ಅಷ್ಟು ಚಾರ್ಜ್ ಆಗ್ತೈತೆ ಅಂತಂದು ಹೇಳಿದರು. ಹಾಗಾಗಿ ನಮ್ಮೂರಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಏನಿಲ್ಲ, ಎಲ್ಲರಿಗೂ ಸಬ್ಸಿಡಿ ನೀರು ಇರೋದ್ರಿಂದ ನಮಗೆ 55 ಲೀಟ್ರ್ ಒಬ್ಬ ಮನುಷ್ಯನಿಗೆ 55 ಲೀಟ್ರ್ ಬೇಕಂದರೆ ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನಗಳಿರೋದು ರೈತರಿದ್ದಾರೆ. ಈಗ ಹೊಲಕ್ಕೆ ಮನೆಗೆ ಹೋಗಿ ಬಂದ್ರಂದ್ರೂ ಸಹ 55 ಲೀಟ್ರ್ ಒಬ್ಬ ಮನುಷ್ಯನಿಗೆ ಆಗಲ್ಲ. ಸ್ವಚ್ಛ ಭಾರತ್ ಅಭಿಯಾನದ ಮೂಲಕ ಪ್ರತಿ ಮನೆ ಮನೆಗೂ ಶೌಚಾಲಯ ಬಂದಾಯಿತು. ಗ್ರಾಮೀಣ ಭಾಗಗಳಲ್ಲಿ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ 5-20 ಮಂದಿವರೆಗೆ ಇರ್ತಾರೆ, ಜೊತೆಗೆ ಜಾನುವಾರುಗಳು ಬೇರೆ. ಇಂತಹದ್ರಲ್ಲಿ 55 ಲೀಟರ್ ಯಾರಿಗೆ ಸಾಲತ್ ಹೇಳಿ? ಇಲ್ಲಿ ನಾವು ಪ್ರತಿಯೊಬ್ಬರು ರೈತರಿಗೆ, ರೈತ ದನ ಕರುಗಳಿಗೆ ನೀರು ದುಡ್ಡು ಕಟ್ಟಿ ನೀರು ಕೊಡ್ಬೇಕಾ? ಇವ್ರಿಗೆ ಸಿಟಿಗೆ ಕೇಳ್ರಿ, ದೊಡ್ಡ ದೊಡ್ಡ ಸಿಟಿಗಳಿಗೆ, ಇದು ಪಟ್ಟಣಗಳಿಗೆ, ತಾಲೂಕು ಕೇಂದ್ರಗಳಿಗೆ ಇದಕ್ಕೆ ಕೇಳಿ. ಗ್ರಾಮಾಂತರಕ್ಕೆ ಎದಕ್ಕೆ ಹಾಕ್ಬೇಕು? ಇವರೆಲ್ಲ ಎಲ್ಲಿಂದ ಕಟ್ಬೇಕು? ನಾವು ಬೆತ್ತಲಾರು ದಿವಸ ತಿಂಗಳ 10 ಸಾವಿರ ರೂಪಾಯಿ ಮನುಷ್ಯನಿಗೆ ಕೊಡಲಿ, ಹಂಗಾರೆ ನೆಲ್ಲಿ ಹಾಕ್ಲಿ? 1200 ರೂಪಾಯಿ ಇಲ್ಲ 2000 ರೂಪಾಯಿ ಕೊಡ್ತೇವೆ ಅದ್ರಾಗ. ಮತ್ತೆ ನಾವು ದನಕರಿಗೆ ನೀವೇ ಯೋಚನೆ ಮಾಡ್ರಿ, ದನಕರಿಗೆ ಒಂದು ದನಗೆ ಒಂದು ಹಸುಗೆ ಕುಡಿಸ್ಬೇಕಂದ್ರೆ 15-20 ಲೀಟ್ರ್ ನೀರು ಬೇಕು, ಅದನ್ನ ತೊಳೆಯಕ್ಕೆ ಬೇಕು. ಇವ್ರು ಇಷ್ಟಕ್ಕಂತ ಇದನ್ನ ಕಟ್ಕೊಂತ ಹೋದ್ರೆ ಎಲ್ಲಿಂದ ತರ್ಬೇಕು ನಾವು? ಈಗೇನ ಹೇಳ್ಬೋದು, ಈಗ ಬಿಲ್ ಕ್ಯಾನ್ಸಲ್ ಫ್ರೀಯಾಗಿ ಇದು ಮಾಡ್ತಾರ, ಹಾಕತ್ತಾನ ಫ್ರೀ ಅಂತ ಹೇಳ್ತಾರ. ಹಾಕಿದ ನಂತರ ಕರೆನ್ಸಿ ಟೈಪ್ ಮಾಡಿಟ್ರ ಅಂದ್ರೆ ರೈತರು ರೈತರು ಹೆಂಗ್ ತಂದು ಕಟ್ಬೇಕು? ಒಂದು ಅದ್ಭುತ ಯೋಜನೆ ಅಂತ ಕೊಂಡಾಡೋ ಜನರೇ ಒಂದೇ ಒಂದು ಕಾರಣದಿಂದಾಗಿ ಇಡೀ ಊರಿಗೆ ಊರೇ ಈ ಯೋಜನೆಯನ್ನ ವಿರೋಧಿಸುತ್ತಿದೆ. ಇದೇ ಯೋಜನೆಯಲ್ಲಿ ಮೋದಿ ಕನಸಿಗೆ ಕೊಳ್ಳಿ ಇಡಲು ಕೆಲವರು ಮುಂದಾಗಿದ್ದಾರೆ. ಅದನ್ನು ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.